ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆಯ ವೇಳೆ ಘರ್ಷಣೆ ನಡೆದಿದ್ದು, ನಾಗಮಂಗಲ ಪಟ್ಟಣಕ್ಕೆ ಸಚಿವ ಎನ್ ಚಲುವರಾಯಸ್ವಾಮಿ ಭೇಟಿ ನೀಡಿದ್ದಾರೆ. ಇನ್ನು ಘಟನೆಯ ಸಂಬಂಧ ಅಧಿಕಾರಿಗಳಿಂದ ಮಾಹಿತಿಯನ್ನು ಸಚಿವರು ಪಡೆದುಕೊಂಡಿದ್ದು, ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಸೂಚನೆ ನೀಡಿದ್ದಾರೆ. ಇನ್ನು ಅನಾಹುತದಿಂದ ನಷ್ಟಕ್ಕೆ ಒಳಗಾದವರಿಗೆ ಪರಿಹಾರದ ಭರವಸೆಯನ್ನ ನೀಡಿದ್ದಾರೆ. ಇನ್ನು ಸಚಿವ ಸಿಆರ್ಎಸ್ ಬಳಿ ಮುಸ್ಲಿಂ ಮಹಿಳೆಯರು ಅಳಲು ತೋಡಿಕೊಂಡಿದ್ದಾರೆ. ನಮ್ಮ ಟೈರ್ ಅಂಗಡಿ ಸುಟ್ಟೋಗಿದೆ, ಯಾರು ಬೆಂಕಿ ಹಾಕಿದ್ದಾರೆ ಹಾಗೂ ಬೆಂಕಿಯನ್ನು ಹಾಕಿಬಿಟ್ಟಿದ್ದಾರೆ ನೋಡಿ, ಹೇಗೆ ಸುಟ್ಟಾಕಿದ್ದಾರೆ, ನಾವು ಬಡವರು ಸ್ವಾಮಿ, ನಾವು ಹೇಗೆ ಬದುಕೋದು ಎಂದು ಮಹಿಳೆಯರು ಅಳಲು ತೋಡ್ಕೊಂಡಿದ್ದಾರೆ. ಇನ್ನು ಘಟನೆಯಲ್ಲಿ 20 ಅಂಗಡಿಗಳಿಗೆ ಹಾನಿಯಾಗಿದೆ. ರಾತ್ರಿಯೇ ಸಿದ್ದರಾಮಯ್ಯನವರ ಜೊತೆ ಮಾತನಾಡಿದ್ದೇನೆ. ಸದ್ಯ ಪರಿಸ್ಥಿತಿ ಸಂಪೂರ್ಣವಾಗಿ ಹತೋಟಿಗೆ ಬಂದಿದೆ. ಸಾರ್ವಜನಿಕರು ಯಾರೂ ಆತಂಕ ಪಡುವಂತಹ ಅಗತ್ಯ ಇಲ್ಲ. ಗಲಾಟೆಯ ವೇಳೆ ಅಂಗಡಿಗಳು ಬೈಕ್ಗಳಿಗೆ ಹಾನಿಯಾಗಿದೆ. ಪರಿಹಾರ ನೀಡುವ ಬಗ್ಗೆ ಸಿಎಂ ಜೊತೆ ಚರ್ಚಿಸ್ತೇನೆ. ಯಾರು ತಪ್ಪು ಮಾಡಿದ್ದಾರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ಮುಂದೆ ಈ ರೀತಿ ಘಟನೆ ಆಗದಂತೆ ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ತಿಳಿಸಿದ್ದಾರೆ. ಈ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ ಎಂದು ಕೂಡ ನಾಗಮಂಗಲದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆಯ ವೇಳೆ ಘರ್ಷಣೆ ನಡೆದಿದ್ದು, ನಾಗಮಂಗಲ ಪಟ್ಟಣಕ್ಕೆ ಸಚಿವ ಎನ್ ಚಲುವರಾಯಸ್ವಾಮಿ ಈಗ ಭೇಟಿ ನೀಡಿದ್ದಾರೆ. ಘಟನೆಯ ಸಂಬಂಧ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದು, ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಸಿಆರ್ಎಸ್ ಸೂಚನೆ ನೀಡಿದ್ದಾರೆ. ಇನ್ನು ಅನಾಹುತದಿಂದ ನಷ್ಟಕ್ಕೆ ಒಳಗಾದವರಿಗೆ ಪರಿಹಾರದ ಭರವಸೆಯನ್ನ ನೀಡಿದ್ದಾರೆ. ಫುಲ್ ಟೈರ್ ಗೋಲ್ಡನ್, ನಾಲ್ಕು ಮನೆ ಮನೆಗೂ ಒಂಚೂರು ಬೆಂಕಿ ಒಂಚೂರು ಬಂದಿತ್ತು. ಇಮಿಡಿಯೇಟ್ ಮಾಡಿ ಫೋನ್ ಮಾಡಿ ತಕ್ಷಣ ಕಂಪ್ಲೇಂಟ್ ಮಾಡೋದು. ಕೈ ಫೈರ್ ಬರ್ತಿದ್ರ ನೀರ್ ಕಲೆ ಫೈರ್ ಬರ್ತಿದ್ರ.